विजयपुर जिले निडगुंदी तालूकिन आलमट्टी सांक्रामिक रोग कोविड 19 निर्मूलने बरी पोलिस होराड़े साल्दु सार्वजनिक सहकार अति मुख्यवेंदु बेलगावी वलय आईजीपी राघवेंद्र सुहास हेळिद्दारे। ಸಾಂಕ್ರಾಮಿಕ ರೋಗ ಕೋವಿಡ್ 19 ನಿರ್ಮೂಲನೆಗೆ ಪೊಲೀಸರು ಶ್ರಮಿಸಿದರೆ ರೋಗ ನಿಯಂತ್ರಣವಾಗುವುದಿಲ್ಲ, ಸಾರ್ವಜನಿಕರ ಸಹಕಾರ ಕೂಡ ಅತಿ ಮುಖ್ಯವಾಗಿದೆ ಎಂದು ಬೆಳಗಾವಿ ವಲಯ ಐಜಿಪಿ ರಾಘವೇಂದ್ರ ಸುಹಾಸ್ ಹೇಳಿದರು। ಬುಧವಾರ ಆಲಮಟ್ಟಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು। ರೋಗ ನಿಯಂತ್ರಣಕ್ಕಾಗಿ ಪೊಲೀಸ್, ಕಂದಾಯ, ಆರೋಗ್ಯ ಇಲಾಖೆಗಳು ಸೇರಿದಂತೆ ಹಲವಾರು ಇಲಾಖೆಗಳು ಕಾರ್ಯೋನ್ಮುಖವಾಗಿವೆ। ಕೆಲ ಜನರು ರೋಗದಿಂದ ತಪ್ಪಿಸಿಕೊಳ್ಳಲು ಮುಂಜಾಗ್ರತಾ ಕ್ರಮ ವಹಿಸದೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ। ಇದರಿಂದ ಪೊಲೀಸರಿಂದ ತಪ್ಪಿಸಿಕೊಳ್ಳಬಹುದೇ ವಿನಃ ರೋಗದಿಂದ ಅಲ್ಲ ಎಂದರು। ಜನರಿಗೆ ಅತಿ ತೊಂದರೆಯಾಗಬಾರದೆಂದು ರಾಜ್ಯದಲ್ಲಿ ಲಾಕ್ ಡೌನ್ ಸಡಿಲಿಕೆ ಮಾಡಲಾಗಿದೆ। ರೋಗ ನಿಯಂತ್ರಣಕ್ಕಾಗಿ ಸಾರ್ವಜನಿಕರು ಸರ್ಕಾರದ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು। ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಜನರಿಗೆ ಪೊಲೀಸರಿಗೆ ಕೋವಿಡ್ 19 ಸೋಂಕು ತಗುಲಿತ್ತು। ಚಿಕಿತ್ಸೆಯ ನಂತರ ಅವರು ಗುಣಮುಖರಾಗಿದ್ದಾರೆ। ಇನ್ನು ಅಂತರರಾಜ್ಯಗಳಲ್ಲಿರುವ ಕಾರ್ಮಿಕರು ತಮ್ಮ ಸ್ವಗ್ರಾಮಗಳಿಗೆ ತೆರಳಬೇಕಾದರೆ ಸಂಬಂಧಿಸಿದ 2 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಬ್ಬರು ಕಳುಹಿಸಲು ಇನ್ನೊಬ್ಬರು ಕರೆದುಕೊಳ್ಳಲು ಸಿದ್ಧರಾದರೆ ಮಾತ್ರ ಅವರುಗಳನ್ನು ರಾಜ್ಯದಿಂದ ರಾಜ್ಯಕ್ಕೆ ಕಳುಹಿಸಬಹುದೆಂಬ ನಿಯಮವಿದೆ। ರಾಜ್ಯದಲ್ಲಿ ಲಾಕ್ ಡೌನ್ ಆಗಿರೋದ್ರಿಂದ ಅಪರಾಧ ಕೃತ್ಯಗಳು ಕಡಿಮೆಯಾಗಿವೆ ಎಂದು ಹೇಳಿದರು। ಡೆಫಿನೆಟ್ಲಿ ಅಪರಾಧಗಳು ಕಮ್ಮಿ ಆಗಿದೆ ಲಾಕ್ ಡೌನ್ ಇಂದ। ಒಂದು ತಿಂಗಳಲ್ಲಿ ಅಪರಾಧಗಳು ಕಮ್ಮಿ, ಆನೆಸ್ಟ್ ಆಗಿರಬೇಕು, ಪೊಲೀಸ್ನವರು ಮಜಬೂತ ಆಗಿರಬೇಕು, ಬದಮಾಷಗಳಿಗೆ 4 ಕೊಡಬೇಕು, ಒಳ್ಳೆ ಜನರ ಜೊತೆ ದಯಾ ಕರುಣೆ ಎಲ್ಲ ಇಟ್ಕೊಂಡು ವ್ಯವಹರಿಸಬೇಕು। ಇದು ಬಸವಣ್ಣ ಹೇಳಿರೋ ತತ್ವಗಳಲ್ಲೇ ಪೊಲೀಸಿಂಗ್ ಕೆಲಸ ಇದೆ। ಅವ್ರು ಹೇಳಿರೋ ಥರ ಮಾಡಿದರೆ ಅದಕ್ಕಿಂತ ಒಳ್ಳೆ ಪೊಲೀಸಿಂಗ್ ಸಾಧ್ಯವೇ ಇಲ್ಲ ಅಲ್ಲ। ಇದೊಂದು ಕ್ಲಿನಿಕಲಿ ನೋಡ್ತಾ ಇದ್ದೀವಿ ಇದನ್ನು, ಆಯ್ತಲ್ಲ। ಯಾವುದೇ ವ್ಯಕ್ತಿಗೆ ಸೋಂಕು ಬಂದಾಗ ನಾವು ಮೆಡಿಕಲಿ ಮತ್ತು ಕ್ಲಿನಿಕಲಿ ಅದನ್ನು ಅಟೆಂಡ್ ಮಾಡಬೇಕು। ಅದರಲ್ಲಿ ಯಾರು ಯಾವುದು ಎಷ್ಟ ಧರ್ಮ ಜಾತಿ ಅನ್ನೋದನ್ನು ನೋಡೋದಿಲ್ಲ। ಸೊ ಅದು ನಮ್ಮ ದೇಶದಲ್ಲಿರೋ ಒಂದು ಒಳ್ಳೆಯ ಗುಣ ಅದು। ಕಾಯಿಲೆ ಬಂದಿರೋರಿಗೆ ಕಾಯಿಲೆ ವಾಸಿ ಮಾಡಬೇಕು, ಕಾನೂನು ಕ್ರಮಕ್ಕೆ ಸಂಬಂಧಪಟ್ಟದ್ದು ಅದು ನಮ್ಮ ಇಲ್ಲಿನ ಕೆಲಸ ಅಲ್ಲ, ಅದು ಡೆಲ್ಲಿನವ್ರು ನೋಡ್ಕೊಳ್ತಾರೆ। ನಮ್ಮ ಕೆಲಸನೇ ಯಾರಿಗೆ ಕಾಯಿಲೆ ಬಂದಿದೆ ಅವ್ರನ್ನ ಐಸೋಲೇಟ್ ಮಾಡಬೇಕು, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹುಡುಕಬೇಕು, ಅವರು ಜನತೆ ಅವರಿಂದ ಬೇರೆಯವರಿಗೆ ಸೋಂಕು ಹರಡಬಾರ್ದು, ಈ ಒಂದು ಕ್ರಮಗಳನ್ನ ಡಾಕ್ಟರ್ ಜೊತೆ ಸೇರಿಕೊಂಡು ಮಾಡ್ತಾರೆ। ಅದಕ್ಕೆ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲ ಥರದ ಸಹಯೋಗ ಕೊಡ್ತಾರೆ। ಈಗ ಆಲ್ಮೋಸ್ಟ್ ಹೆಚ್ಚಿನ ಜನತೆ ಈಗ ಕ್ಯೂರ್ ಆಗಿ ಬಂದಿದ್ದಾರೆ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।